ಇದು ಜಗತ್ತಿನಲ್ಲಿ ಕಂಡುಬರುವ ಆಶ್ಚರ್ಯ ವಿರೋಧಾಭಾಸಗಳಲ್ಲಿ ಒಂದು. ಎಲ್ಲರೂ ಸತ್ಯಕ್ಕೋಸ್ಕರ ಹುಡುಕಾಟ ನಡೆಸ್ತಾರೆ, ಆದರೆ ಸತ್ಯ ಅವರ ಮುಂದೆ ಬಂದು ನಿಂತಾಗ ಅವರ ಪ್ರತಿಕ್ರಿಯೆ ಒಂದೋ ಭಯದಿಂದ ಕೂಡಿರುತ್ತೆ, ಇಲ್ಲ ದ್ವೇಷದಿಂದ. ಅದಕ್ಕೆ ಜಗತ್ತಿನ ಮಹಾನ್ ಚೇತನಗಳೆಲ್ಲ ಸತ್ಯ ತಿಳಿಸೋಕ್ಕೋಸ್ಕರ ಒಂದು ಸುಲಭವಾದ ಮಾರ್ಗವನ್ನು ಕಂಡುಹಿಡ್ಕೊಂಡ್ರು. ಅದೇ ಕಥೆಗಳ ಮೂಲಕ ಸತ್ಯ ಹೇಳೋದು. ಅವರು ಜನರು ತಾವು ಹೇಳಿದ್ದನ್ನು ಕೇಳಿಸ್ಕೊಳ್ಳೋ ಹಾಗೆ ಮಾಡೋಕ್ಕೆ ಒಂದು ಸುಲಭವಾದ ಮಂತ್ರನ ಕಂಡುಹಿಡಿದ್ರು. ಅದು ಒಂದೊಂದು ಕಾಲದಲ್ಲಿ ಅನ್ನೋ ಮಂತ್ರ. ಸತ್ಯನ ಹೇಳುವಾಗ ಕಿವಿ ಮುಚ್ಚಿಕೊಂಡು ಕೇಳೋಕ್ಕೆ ಇಷ್ಟ ಇಲ್ಲ ಅಂತ ಜನ ಅನ್ಬಹುದು, ಆದರೆ ನಾನು ಕಥೆ ಕೇಳೋದಿಲ್ಲ ಅಂತ ಕಿವಿ ಮುಚ್ಕೊಳ್ಳೋದು ಅಸಾಧ್ಯ ಅಲ್ವೇ? ಈ ದೇಶ ಕಂಡ ಮಹಾಚೇತನಗಳಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಪ್ರಮುಖರು. ಪರಮಹಂಸರಿಗೆ ಪರರ ದುಃಖ ಮತ್ತು ತಮ್ಮ ದುಃಖಗಳ ನಡುವೆ ವ್ಯತ್ಯಾಸವೇ ಇರಲಿಲ್ಲ. ಗಹನವಾದದನ್ನು ಸಾಮಾನ್ಯ ಜನರಿಗೆ ತಿಳಿಯುವ ಸರಳವಾದ ಭಾಷೆಯಲ್ಲಿ ಪರಿಚಿತ ಹೋಲಿಕೆ ಸಂಗತಿಗಳ ಮೂಲಕ ತಿಳಿಸಿದ್ದೇ ಶ್ರೀರಾಮಕೃಷ್ಣ ಪರಮಹಂಸರ ವಿಶೇಷತೆ. ವೇದಾಂತದ ವಿಚಾರಗಳನ್ನು ಸುಲಭವಾಗಿ ಹೇಳಲು ಬರುವುದಿಲ್ಲ, ಸಾಧ್ಯವೇ ಇಲ್ಲ ಎನ್ನುವ ಮಂದಿಗೆ ಪರಮಹಂಸರ ಕಥೆಗಳು ಸಮರ್ಥವಾಗಿ ಉತ್ತರಿಸುತ್ತವೆ. ಪರಮಹಂಸರ ಕಥೆಗಳಲ್ಲಿ ಬರೋರೆಲ್ಲ ನಮ್ಮ ನಿಮ್ಮಗಳ ಜೊತೆ ಇರೋರೆ. ಬೆಸ್ತರು, ವ್ಯಾಪಾರಿಗಳು, ರೈತರು, ಮನೆ ಕೆಲಸದವರು, ಶ್ರೀಮಂತರು, ಇವರೇ. ಅವರು ಹೇಳೋ ಕಥೆಗಳೆಲ್ಲ ನಮ್ಮಗಳ ಮಧ್ಯೆನೇ ನಡೆಯುವಂಥದ್ದು. ಆದರೂ ಕಥೆ ಕೇಳ್ತಾ ಕೇಳ್ತಾ ನಮಗೆ ಕ್ಲಿಷ್ಟವಾದ ಆಧ್ಯಾತ್ಮಿಕ ರಹಸ್ಯಗಳು ಅರ್ಥವಾಗ್ಬಿಡ್ತವೆ. ಪರಮಹಂಸರ ಮಾತುಗಳ ಹಿಂದೆ ಮಾತೃ ಹೃದಯ ಇದೆ, ನೊಂದವನಿಗೆ ಭರವಸೆ ಇದೆ.